ಈಗ ವಾರ್ತೆಗಳ ವಿವರ ವಿಜ್ಞಾನ ದಿನಾಚರಣೆಯ ಅಂಗವಾಗಿ ಕಾಯಕ ಫೌಂಡೇಶನ್ ಪಿಯು ಕಾಲೇಜಿನ ಕೆಸರಟಕಿ ಕ್ಯಾಂಪಸ್ನಲ್ಲಿ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಹಾಗೂ ಸಂವಾದ ಕಾರ್ಯಕ್ರಮ ಆಯೋಜಿಸಲಾಗಿತ್ತು ಕರ್ನಾಟಕ ವಿಜ್ಞಾನ ಪರಿಷತ್ತು ಹಾಗೂ ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆ ಸಹಯೋಗದಡಿ ಕಾಯಕ ಫೌಂಡೇಶನ್ ಪಿಯು ಕಾಲೇಜಿನ ಕೆಸರಟಗಿ ಕ್ಯಾಂಪಸ್ನಲ್ಲಿ ನಡೆದ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆ ಪ್ರಯುಕ್ತ ಸರ್ ಸಿವಿ ರಾಮನ್ ಅವರ ಭಾವಚಿತ್ರಕ್ಕೆ ಗಣ್ಯರು ನಮನ ಸಲ್ಲಿಸಿ ಬಳಿಕ ಜ್ಯೋತಿ ಬೆಳಗಿಸಿ ಕಾರ್ಯಕ್ರಮ ಉದ್ಘಾಟಿಸಿದರು ಇನ್ನು ವಿಜ್ಞಾನ ದಿನಾಚರಣೆ ನಿಮಿತ್ತ ಕಲಬುರಗಿ ಜಿಲ್ಲೆಯ ವಿವಿಧ ತಾಲೂಕಿನ ವಿಜ್ಞಾನ ಹಾಗೂ ಗಣಿತ ವಿಭಾಗದಲ್ಲಿ ಅತ್ಯುತ್ತಮ ಸೇವೆಗೈದ ಶಿಕ್ಷಕರಿಗೆ ವಿಜ್ಞಾನ ಶಿಕ್ಷಕ ಪ್ರಶಸ್ತಿ ಪ್ರದಾನ ಮಾಡಿ ಗೌರವಿಸಲಾಯಿತು
कार्यक्रम उद्देशी मतना विधान परिषत् सदस्य शशिलजी नमोशियवर मक्कलिगे विज्ञान बग्गे मनदट्टुवंते बोधने माडिदल्लि मात्र मुंदे मक्कलु आविष्कारद मूलक होस अन्वेषणे माडलु साध्य एंदरु बेंगळूरल्लि प्रारंभ माडिदारे अदक्कू कूड इस कॉन्ट्रिब्यूशन इज अ बहळ दोड्डदादंत ओंदु कोडिगेयन्न अवरु कोट्टिद्दारे अंत ई दिन नावु हेळबेकागुत्ते बेरे बेरे वर्षदल्लि बेरे बेरे ओंदु थीम अन्न इट्कोंडु ನಾವು ಈ ದಿನಾಚರಣೆಯನ್ನು ಆಚರಣೆ ಮಾಡ್ತೀವಿ. ಒಟ್ಟಾರೆ ಬಹಳ ಮುಖ್ಯವಾಗಿ ನಾವು ಮಾಡಬೇಕಾಗಿದ್ದು ಅಥವಾ ಇದರ ಒಂದು ಉಪಯೋಗ ಅಂತಂದರೆ ನಾವು ಮಕ್ಕಳಲ್ಲಿ ಸೈನ್ಸ್ ಬಗ್ಗೆ ತಿಳಿ ಹೇಳಿಕೊಳ್ಳೋದು ಒಂದು ಬಹಳ ಮುಖ್ಯ. ಆ್ಯಂಡ್ ಐ ಫೀಲ್ ಅನ್ಲೆಸ್ ಅ ಚೈಲ್ಡ್ ಅಂಡರ್ಸ್ಟ್ಯಾಂಡ್ಸ್ ದಟ್ ಏನೂ ಅವ್ರಿಗೆ ಪ್ರೊಡ್ಯೂಸ್ ಮಾಡೋಕ್ಕಾಗಂಗಿಲ್ಲ ಮತ್ತು ವಿಲ್ ಬಿ ಗೋಯಿಂಗ್ ಬ್ಯಾಕ್ ಟು ದ ಹಳೆ ಕಾಲದಲ್ಲಿ ರಟ್ ಹಿಡಿಯುವಂಥ ಪದ್ಧತಿ ಇತ್ತು. ಆ ಪದ್ಧತಿಯನ್ನು ನಾವು ಮಕ್ಕಳಿಗೆ ಮುಂದುವರಿಸಿದಾಗುತ್ತೆ. ಅದಕ್ಕೆ ನಾನು ವಿನಂತಿ ಎಲ್ಲ ಶಿಕ್ಷಕರಲ್ಲಿ ಶಿಕ್ಷಕರಿಗೆ ಅಡ್ವೈಸ್ ಮಾಡುವಂಥ ನಾನೇನು ವ್ಯಕ್ತಿ ಅಲ್ಲವೇ ಅಲ್ಲ. ಅವರೆಲ್ಲರಿಗೂ ಒಳ್ಳೆ ರೀತಿಯಿಂದ ಬೋಧನೆ ಮಾಡ್ತಾರೆ, ಒಳ್ಳೆ ಶಿಕ್ಷಣವನ್ನು ನೀಡ್ತಾರೆ ಅಂತಂದು ಹೇಳಿ ಇವತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಆದರೆ ಅನ್ಲೆಸ್ ವಿ ಮೇಕ್ ದ ಸ್ಟೂಡೆಂಟ್ ಅಂಡರ್ಸ್ಟ್ಯಾಂಡ್ ಆಲ್ ದಿಸ್ ಅಂಡರ್ಸ್ಟ್ಯಾಂಡ್ ಆ್ಯಂಡ್ ನಾಟ್ ಓನ್ಲಿ ಅಂಡರ್ಸ್ಟ್ಯಾಂಡ್ ದೇ ಶುಡ್ ರೀಪ್ರೊಡ್ಯೂಸ್ ದಟ್ ಇನ್ ಅ ವೆರಿ ನೈಸ್ ವೇ. ತಿಳ್ಕೊಂಡವರೇ ರೀಪ್ರೊಡ್ಯೂಸ್ ಮಾಡ್ತಾರೆ, ಮತ್ತೆ ಯಾರು ಮಾಡೋಕ್ಕಾಗಲ್ಲ. ಸುಮ್ಮನೆ ನಾವೇನು ಬಾಟ್ ಮಾಡ್ತೀವಿ ಅಂತಂದಲ್ಲ, ಆ ಮಟ್ಟಕ್ಕೆ ನಾವು ನಮ್ಮನ್ನು ನಾವು ತೊಡಸ್ಕೊಂಡು ಮಕ್ಕಳಿಗೆ ಹೇಳ್ಕೊಳ್ಳುವಂಥದ್ದೇ ನಮ್ಮೆಲ್ಲರ ಜವಾಬ್ದಾರಿ. ಆ ಕೆಲಸವನ್ನು ಬಹಳ ಒಳ್ಳೆ ರೀತಿಯಿಂದ ತಾವು ಆಚರಣೆ ಮಾಡ್ತಾ ಇದ್ದೀರಿ. ನಮ್ಮ ಪಾಟೀಲ್ ಅವರು ಕೂಡ ಬಹಳ ಉತ್ಸಾಹದಿಂದ ಬಹಳ ಭಾಳ ಒಂದು ಇಂಟ್ರೆಸ್ಟಿಂದ ಈ ಕಾರ್ಯಕ್ರಮವನ್ನು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ನನಗನ್ಸುತ್ತೆ ಇದು ಭಾಳ ಒಳ್ಳೆ ಕೆಲಸ. ಏನರೇ ಆಗಲಿ ಹೇಗರೇ ಆಗಲಿ ವಿ ಹ್ಯಾವ್ ಟು ಪ್ರಮೋಟ್ ಸೈನ್ಸ್. ಸೈನ್ಸ್ ಪ್ರಮೋಷನ್ ಇಟ್ ಸೆಲ್ಫ್ ಈಸ್ ದ ಬೇಸಿಕ್ ಇಂಟೆನ್ಷನ್ ಆಫ್ ವಿ ಎಂಟೈರ್ ಪೀಪಲ್ ಸಿಟಿಂಗ್ ಇನ್ ದಿಸ್ ಹಾಲ್. ಆ ಕೆಲಸವನ್ನು ತಾವು ಒಳ್ಳೆ ರೀತಿಯಿಂದ ಮಾಡಿದಿರಿ ಅಂತೇಳಿ ಸಂದರ್ಭದಲ್ಲಿ ಸಂಸ್ಥಾಪಕರಿಗೆ ನಾನು ಅಭಿನಂದನೆಗಳನ್ನು ಹೇಳಿ ಇಚ್ಛೆಪಡ್ತೀನಿ. ಇವತ್ತು ಹೊಸ ಎಜುಕೇಷನ್ ಪಾಲಿಸಿ ಬಗ್ಗೆ ನಮ್ಮ ಭರತ್ ಕುಮಾರ್ ಅವರು ಮಾತನಾಡಿದ್ರು ಕೇಳಿ ಬಹಳ ಸಂತೋಷ ಆಯಿತು. ಇವತ್ತು ಬಹುಶಃ ಎಲ್ಲರಿಗೂ ಗೊತ್ತಿದ್ದಂಥ ವಿಷಯ, ಹೈಯರ್ ಎಜುಕೇಷನ್ನಲ್ಲಿ ವಿ ಹ್ಯಾವ್ ಆಲ್ರೆಡಿ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ನ್ಯೂ ಎಜುಕೇಷನ್ ಪಾಲಿಸಿ. ಅದನ್ನು ಯೂನಿವರ್ಸಿಟಿಯವರು ಕೂಡ ಅದನ್ನು ಅಳವಡಿಸ್ಕೊಂಡು ದೇ ಹ್ಯಾವ್ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ಇದೇ ವರ್ಷದಿಂದನೇ ಅವರು ಅಂದರೆ 2021-22ಕ್ಕೆ ದೇ ಹ್ಯಾವ್ ಸ್ಟಾರ್ಟೆಡ್ ಇಂಪ್ಲಿಮೆಂಟಿಂಗ್ ಇಟ್ ಇನ್ ಅ ಬಿಗ್ ವೇ. ಕಾಯಕ ಶಿಕ್ಷಣ ಸಂಸ್ಥೆ ಸಂಸ್ಥಾಪಕರಾದ ಶಿವರಾಜ್ ಪಾಟೀಲ್ ಅವರು ಮಾತನಾಡಿ, ಭಾರತ ದೇಶ ಅಭಿವೃದ್ಧಿ ಹೊಂದುತ್ತಿದೆ ಎಂದು ಹೇಳಲಾಗ್ತಿದೆ, ಆದರೆ ಜಾತಿ ಧರ್ಮ ಸಮುದಾಯ ಕುರಿತು ಮಾತುಕತೆಗಳಾಗ್ತಿವೆ ಹೊರತಾಗಿ ಅಭಿವೃದ್ಧಿ ಸಾಧನೆಗಳಂತಹ ಕೆಲಸಗಳಾಗ್ತಿಲ್ಲ ಎಂದು ಕಳವಳ ವ್ಯಕ್ತಪಡಿಸಿದರು. Why can't we produce CV Rama? Microsoft CEO is Indian. Google CEO is Indian. Fine. But name the product which is developed by India. I feel very bad by saying this because when I was a programmer in Bangalore, there were 20,000 engineers whom we coded the Java programming, all the mobiles which are running today. The entire technology is based upon the Java. The entire coding is done by Indian people. But the architect is Sun Microsystem, which is patented to US. Unfortunately, the founder of Sun Microsystem was Indian. He couldn't able to compete with Microsoft. Ultimately, he sold to an American. Now it is owned by Oracle. We say we have developed too much, but the core value of the education system, the core value of education system is coming down. ನಾನು ಭಾಳ ದುಃಖ ಆಗುತ್ತೆ ಹೇಳಬೇಕಾಗುತ್ತೆ.
ನಾವೆಲ್ಲ ಹೇಳ್ತಾ ಇದ್ದೀವಿ, ನಾವು ಮುಂದುವರಿತಾ ಇದ್ದೀವಿ, ಮುಂದೆ ಎಲ್ಲಿ ಬರೀತಾ ಇದ್ದೀರಾ ಹೇಳಿ? ನಾವು ಯಾರು ಮುಂದುವರಿತಾ ಇಲ್ಲ. ನಾವು ಮೊಬೈಲ್, ನಮ್ಮ ಹುಡುಗರಿಗೆ ಮೊಬೈಲ್ ಅಡಿಕ್ಟ್ ಮಾಡಿದೀವಿ, ಕುರ್ಕುರೆ ಅಡಿಕ್ಟ್ ಮಾಡಿದೀವಿ, ಪಿಜ್ಜಾ ಅಡಿಕ್ಟ್ ಮಾಡಿದೀವಿ, ಬರ್ಗರ್ ಅಡಿಕ್ಟ್ ಮಾಡಿದೀವಿ. ಅವರಿಗೆ ಕೋರ್ ಮೆಥಡಿಕ್ಸ್ ಅನ್ನೋದನ್ನೇ ಗೊತ್ತಿಲ್ಲ. ಏನ್ ಕಲಿಸ್ತಾ ಇದ್ದೀವಿ? ಇಟ್ಸ್ ಎ ಕ್ವಶನ್ ಎವ್ರಿ ಟೀಚರ್ ಶುಡ್ ಥಿಂಕ್, ಇಟ್ಸ್ ಎ ಕ್ವಶನ್ ಎವ್ರಿ ಇಂಟೆಲೆಕ್ಚುಯಲ್ ಶುಡ್ ಥಿಂಕ್. ಈ ದೇಶ ಹಿಂಗೆ ಮಾಡಿದ್ರೆ ಆಲ್ರೆಡಿ ಮೆಂಟಲಿ ವಿ ಆರ್ ಸ್ಲೇವ್ಸ್, ಮೆಂಟಲಿ ವಿ ಆರ್ ಸ್ಲೇವ್ಸ್, ಸಾರಿ ಟು ಸೇ ದಟ್. ಯಾಕಂತಂದ್ರೆ ನಿಮ್ ಗೋಲ್ಡ್ ಕಂಟ್ರೋಲ್ ಮಾಡೋದು ಅಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ಸ್ಟಾಕ್ ಎಕ್ಸ್ಚೇಂಜ್ ಮಾರ್ಕೆಟ್ ಅಲ್ಲಿ ಯುಎಸ್ ಅವ್ರು ಕಂಟ್ರೋಲ್ ಮಾಡ್ತಾರೆ, ನಿಮ್ಮ ಆಯಿಲ್ ಪ್ರೈಸಸ್ ಅವ್ರು ಕಂಟ್ರೋಲ್ ಮಾಡ್ತಾರೆ, ನಿಮ್ಮಲ್ಲಿ ಏನು ಕಂಟ್ರೋಲ್ ಮಾಡಕ್ ಏನು ಇಲ್ಲ. ಸೂಪರ್ ಪವರ್ ಇಂಡಿಯಾ ಹ್ಯಾಸ್ ಅಚೀವ್ಡ್ ಎ ಲಾಟ್ ಆಫ್ ಥಿಂಗ್ಸ್, ಫೈನ್, ಬಟ್ ಇನ್ ವಾಟ್ ಸೆನ್ಸ್? ವಿ ಹ್ಯಾವ್ ಬೀನ್ ಡಿವೈಡೆಡ್ ಇಂಟು ಕಾಸ್ಟ್, ಕಮ್ಯುನಿಟಿ, ಸೆಕ್ಟರ್, ದಿಸ್ ಕಾಸ್ಟ್, ದಟ್ ಕಾಸ್ಟ್, that's all. We are getting up and up and up in that, but not in the education. Sorry. ಕೇಂದ್ರೀಯ ವಿಶ್ವವಿದ್ಯಾಲಯ ಸಹ ಪ್ರಾಧ್ಯಾಪಕರಾದ ಡಾಕ್ಟರ್ ಭರತ್ ಕುಮಾರ್ ಅವರು ಸಹ ಈ ಸಂದರ್ಭದಲ್ಲಿ ಮಾತನಾಡಿದರು. ಶಿಕ್ಷಣ ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸುವ ಕಾರಣ ನಮ್ಮೆಲ್ಲರಿಗೂ ಗೊತ್ತು. ಇಂದಿನ ದಿನ ಪ್ರೊಫೆಸರ್ ಸಿ ವಿ ರಾಮನ್ ಅವರು ತಮ್ಮ ಒಂದು ರಿಸರ್ಚ್ ಆಗಿದ್ದರು, ಅದು ಎಲಾಸ್ಟಿಕ್ ಸ್ಕ್ಯಾಟರಿಂಗ್ ಆಫ್ ಲೈಟ್ ಮತ್ತು ಮ್ಯಾಟರ್. ಸೊ ಇದು ಲೈಟು ಬೆಳಕು ಮತ್ತು ವಸ್ತು ನಡುವೆ ಯಾವ ರೀತಿ ಒಂದು ಇಂಟರಾಕ್ಷನ್ ಆಗುತ್ತೆ ಅದ್ರ ಬಗ್ಗೆ ನಮ್ಮ ಒಂದು ಸಂಶೋಧನೆ ನಡೆಸಿ ಇವತ್ತಿನ ದಿನ ದ ಟೆಲಿಕಾನ್ಫರೆನ್ಸ್ ಅಂತ ಆಗಿನ ಕಾಲದೊಳಗ ಕಲ್ಕತ್ತಾದೊಳಗೆ ಒಂದು ನ್ಯೂಸ್ ಪೇಪರ್ ಇಟ್ಟಿತ್ತು, ಅಲ್ಲಿ ಫಸ್ಟ್ ಟೈಮ್ ಪಬ್ಲಿಷ್ ಮಾಡಿದ್ರು ಒಂದು ಫೆಬ್ರವರಿ 28, 2028. ಎರಡನೇ ವರ್ಷದೊಳಗೆ ಅದಕ್ಕೆ ನೋಬೆಲ್ ಪ್ರೈಸ್ ಸಿಗುತ್ತೆ. ಅದು ಅಷ್ಟೊಂದು ಅದ್ಭುತವಾದಂತಹ ಮತ್ತು ಉಪಯುಕ್ತವಾದಂತಹ ಒಂದು ಆವಿಷ್ಕಾರ ಇರುವುದರಿಂದ ಇದನ್ನು ಗುರುತಿಸಿ ಅವರಿಗೆ ನೋಬೆಲ್ ಪ್ರೈಸ್ ಅನ್ನು ನೀಡಲಾಗಿತ್ತು. ಇದೆಲ್ಲರೂ ತಮಗೆ ತಿಳಿದಂತಹ ವಿಷಯವಿದೆ. ನಾನು ಇವತ್ತು ಆ ದಿನದ ಒಂದು ನೆನಪಿಗಾಗಿ ಫೆಬ್ರವರಿ 28 ಪ್ರತಿ ವರ್ಷ ನಾವು ರಾಷ್ಟ್ರೀಯ ವಿಜ್ಞಾನ ದಿನಾಚರಣೆಯನ್ನು ಆಚರಿಸುತ್ತೇವೆ. ಮೊದಲಿಗೆ ಸ್ವಲ್ಪ ಸಿ ವಿ ರಾಮನ್ ಅವರ ಬಗ್ಗೆ ನಾನು ಹೇಳಿ ಇಚ್ಛೆ ಪಡ್ತೇನೆ. ಅವರು ಆಕ್ಚುಲಿ ಸೈನ್ಸ್ ತುಂಬ ಬಂದಿದ್ದೇ ಇಲ್ಲ, ಆದರೆ ಮಾಡಿದ್ದು ಓದಿದ್ದೆಲ್ಲ ಸೈನ್ಸೇ, ಎಮ್ ಎಸ್ ಸಿ ಮಾಡಿದರು. ಆಗಿನ ಕಾಲದೊಳಗ ಭಾಳ ಮಾರ್ಕ್ಸ್ ತೊಗೊಂಡು ಪಾಸ್ ಆದರು ಮತ್ತು ಭಾಳ ಒಂದು ನೌಕರಿನೂ ಸಿಕ್ತು, ಬಟ್ ಅವ್ರು ನೌಕರಿ ಸಿಕ್ಕಿದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಮಾಡಿ. ಈಗ ಹೆಂಗೆ ನಾವು UPSC ಎಕ್ಸಾಮ್ ಕಟ್ಟಿ IAS IFS ಎಲ್ಲ ಮಾಡ್ಕೋತೀವೋ ಹಾಗೆ ಬ್ರಿಟಿಷರ್ ಕಾಲದೊಳಗೆ ಅಜಯದಾರಕ್ಕೆ ಒಂದು ಪರೀಕ್ಷೆ ಇತ್ತು, ಅವ್ರು ಇಡೀ ದೇಶಕ್ಕೆ ಫಸ್ಟ್ ಬಂದರು, ಅವರು ಫೈನಾನ್ಸ್ ಡಿಪಾರ್ಟ್ಮೆಂಟ್ನ ಸೆಲೆಕ್ಟ್ ಆದರು, ಮದುವೆ ಮಾಡಿಕೊಟ್ಟು ಕಲ್ಕಟ್ಟೆ ಕಳಿಸ್ಬಿಟ್ರು. ಭಾಳ ಸಿಕ್ಕವರು, ಆದರೆ ಅವರಿಗೆ ವಿಜ್ಞಾನದ ಬಗ್ಗೆ ಭಾಳ ಆಸಕ್ತಿ ಇತ್ತು. ಅವರು ಕದುವತ್ತು ಎಲ್ಲ ಕೆಲಸ ಮಾಡಿ ಸಾಯಂಕಾಲದಂತೂ ತಮ್ಮ ವಿಜ್ಞಾನದಲ್ಲಿ ಕ್ರಿಯೇಟಿವಿಟಿ ಅಂತ ಏನಂತಾರಲ್ಲ ಅವ್ರಿಗೆ ಅದ್ರ ಬಗ್ಗೆ ಒಂದು ಆಸೆ ಇತ್ತು, ಮುಂದುವರಿಬೇಕು, ಅದನ್ನು ಸಂಶೋಧನೆ ಮಾಡಬೇಕು ಅಂತಂದು ಹಾಗೆ ಅವ್ರ ದಾರಿಗಳಿಗೆ ಹೋಗ್ತಾ ಇದ್ದಾಗ ಒಂದು ಅಸೋಸಿಯೇಷನ್ ಕಾಣಿಸ್ತು. ಇದು ಬ್ರಿಟಿಷರ್ ಕಾಲದಲ್ಲಿ ಎಲ್ಲರೂ ವಿಚಾರ ಮಾಡಬೇಕು, ಅವಾಗ ಯಾವುದೇ ಇಂಥ ಶಿಕ್ಷಣ ಸಂಸ್ಥೆಗಳಿರಲಿಲ್ಲ, ಎಲ್ಲರಿಗೂ ಅನುಕೂಲ ಮಾಡಿಕೊಡೋ ಸಂಶೋಧನಾ ಸಂಸ್ಥೆಗಳಂತೂ ಇದ್ದಿದ್ದೇ ಇಲ್ಲ. IAS ಅವಾಗಿನ ಸ್ಟಾರ್ಟ್ ಆಗಿದ್ರು, ಬಟ್ ಅದು ಭಾಳ ಸ್ಪೆಸಿಫಿಕ್ ಆಗಿ ತೆಲುಗು ಜನರಿಗೆ ಮಾತ್ರ, ಅಂದರೆ ಭಾಳ ಓದಿ PhD ಮಾಡಿ ಅಂಥದ್ದಷ್ಟೇ ಅವರು ಅಲ್ಲಿ ಕೆಲಸ ಮಾಡಲಿಕ್ಕೆ ಬಿಡ್ತಿದ್ರು. ಅವ್ರು ಹಂಗೆ ಅದರೊಳಗೆ ಹೋಗ್ತಾ ಒಂದು ಸಂಸ್ಥೆ ನೋಡಿದ್ರು, ಅದು ಇವತ್ತು ಇಂಡಿಯನ್ ಅಸೋಸಿಯೇಷನ್ ಆಫ್ ಕಲ್ಟಿವೇಷನ್ ಸೈನ್ಸಸ್ ಅಂತ ಏಕೆಂತ ಒಂದು ಸಂಸ್ಥೆ. ಅಲ್ಲಿ ಏನಿರಬಹುದು ಅಂತಂದ್ರೆ ಒಂದು ಸೈಕಲ್ ತಮ್ಮ ಡ್ಯೂಟಿ ಮುಗಿಸ್ಕೊಂಡು ಹೋಗ್ತಾ ಹೋದ್ರೆ ಒಳಗೆ ಹೋಗಿ ನೋಡ್ತಾರೆ. ಅಲ್ಲಿ ಇರುವಂಥ ಸಂಸ್ಥಾಪಕರು ವಿಜ್ಞಾನದ ಬಗ್ಗೆ ಕೆಲವೊಂದು ಪುಸ್ತಕಗಳು ಇಟ್ಟಿದ್ರು ಮತ್ತು ಸಣ್ಣ ಪುಟ್ಟ ಒಂದು ರಿಸರ್ಚ್ ಮಾಡಲಿಕ್ಕೆ ಕೆಲವೊಂದು ಉಪಕರಣಗಳನ್ನು ಇಟ್ಟಿದ್ರು. ಅವರಲ್ಲಿ ಹೋಗಿ ಅದಕ್ಕೆ ಪರ್ಮಿಷನ್ ತೊಗೊಂಡು ನಾನು ಸಾಯಂಕಾಲ ಬಂದು ಇಲ್ಲಿ ಬಂದು ಮಾಡ್ಬೋದು, ಏನಾದರೂ ಸಣ್ಣ ಪುಟ್ಟ ರಿಸರ್ಚ್ ಕಾರ್ಯಕ್ರಮ ಸಂಶೋಧನೆಗಳು ಮಾಡ್ಬೋದು ಅಂತ ಹೇಳಿದ್ರೆ ಕೂಡ ಭಾಳ ಸಂತೋಷ. ಅದ್ರಲ್ಲಿ ಇವತ್ತವರಿಗಾಗಿ ಮಾಡಿದ್ದು ಬಂದಿದ್ದು ಓಪನ್ ಇತ್ತು, ಅದು ಏನಂತಂದ್ರೆ ಫೀಸ್ ಇಲ್ಲ ಏನೂ ಇಲ್ಲ, ನೀವು ಬಂದು ಉಪಯೋಗ ಮಾಡಿದ್ರೆ ನಿಮ್ಗೆ ಏನು ಬೇಕಾದ ರಿಸರ್ಚ್ ಮಾಡ್ಕೊಂಡು ಹೋಗಿ ಅಂತ ಅವರಿಗೆ ಪರ್ಮಿಷನ್ ಕೊಟ್ಟಿದ್ರು. ಸಮಾರಂಭದಲ್ಲಿ ಕರ್ನಾಟಕ ರಾಜ್ಯ ವಿಧಾನ ಪರಿಷತ್ ಅಧ್ಯಕ್ಷ SS ಪಾಟೀಲ್, ಡಾಕ್ಟರ್ ಸಂಗಮೇಶ್ ಹಿರೇಮಠ್, ಡಾಕ್ಟರ್ ಅಶೋಕ್ ಜೀವನ್, ಸ್ವಪ್ನಾರೆಡ್ಡಿ ಪಾಟೀಲ್ ಸೇರಿದಂತೆ ಕಾಯಕ ಫೌಂಡೇಶನ್ ಶಿಕ್ಷಣ ಸಂಸ್ಥೆಯ PU ಕಾಲೇಜಿನ ಪ್ರಾಂಶುಪಾಲರಾದ ನಾಗರಾಜ್ ವೀರೇಶ್ ಕಾಬಾ, ವೀರೇಶ್ ಕಲ್ಕೂರ್, ಗೋವಿಂದ ಕುಲಕರ್ಣಿ, ಮಹಾಂತೇಶ್ ಪಾಟೀಲ್, ಗುರುರಾಜ್ ಕುಲಕರ್ಣಿ ಹಾಗೂ ಕಾಲೇಜಿನ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು.